ವರ್ಷದ ಹಿಂದೆ ಕಟ್ಟಿಸಿದಂತೆ ಅದು ಜೋಯಿಸ್ ಕುಟುಂಬ ಅಂತ ಹೇಳಿ ನಾರಾಯಣ ದೇವಸ್ಥಾನ ಅಂತ ಇದ್ರು. ಅವ್ರು ಹೇಳಿದ್ನಂಗ ಇದು ಆಕ್ಚುಲ್ ಪ್ರೈವೇಟ್ ದೇವಸ್ಥಾನ ಇದು. ಅದು ಅವರು ಅವರಿಗೆ ನಾಲ್ಕು ಜನ ಗಂಡು ಮಕ್ಕಳು, ಗಂಡು ಮಕ್ಕಳು ನಾಡಿ ಪಾಲು ಮಾಡಿಕೊಂಡ್ರೆ ಅವ್ರು 300 ಎಕರೆ ಭೂಮಿ ಇದೆ ಈ ಭೂಮಿ ಈ ದೇವಸ್ಥಾನಕ್ಕೆ. ಟಿಪ್ಪು ಸುಲ್ತಾನ್ ಈ ದೇವಸ್ಥಾನ ಕಟ್ಟಿಸಿ ಈ 300 ಎಕರೆ ಭೂಮಿ ಬಿಟ್ಟು ಇಲ್ಲೊಂದು ಆ ಭಟ್ರಿಗೆ ಇಟ್ಟು ಹೋದವನು. ಅದ್ರ ಮೇಲೆ ಮಕ್ಕಳು ಪಾಲ್ಗಿಲ್ ಮಾಡ್ಕೊಂಡ್ರೆ ದೇವಸ್ಥಾನ ಹಾಳು ಬೀಳತ್ತ ಅಂತೇಳಿ ಅವ್ರು ಏನ್ ಮಾಡಿದ್ರು, ಕೋದಂಡರಾಮ್ ದೇವರ ಖಾತೆ ಅಂತೇಳಿ ಮಾಡಿದ್ರಂತೆ. ಬ್ರಿಟಿಷ್ ಕಾಲದಲ್ಲಿ ದೇವರ ಖಾತೆಯಲ್ಲಿ ದೇವಸ್ಥಾನ ಇದ್ರೆ, ದೇವ್ರ ಹೆಸರಲ್ಲಿ ಖಾತೆ ಇದ್ರೆ ಅದು ಪ್ರೈವೇಟ್ ಆಗಲ್ಲ ಅಂತೇಳಿ ಮುಜ್ರಾಯಿಗೆ ತಗೊಂಡ್ರ. ಅವಾಗ 36ರಲ್ಲಿ ಇದು ಮುಜ್ರಾಯಿ ಆಯ್ತು, 1936ರಲ್ಲಿ. ಅವಾಗ ಅವರು ವಾರಕ್ಕೊಂದು ಪತ್ರಿಕೆ ಇತ್ತು, ಆ ಪತ್ರಿಕೆಯಲ್ಲಿ ಇಲ್ಲೊಂದು ಅರ್ಚಕ ಬೇಕಂತೇಳಿ ಹೇಳಿದಾಗ ನಮ್ಮ ತಂದೆ ನಗರದಲ್ಲಿ ವೆಂಕಟರಮಣ ದೇವರಿಗೂ ಪೂಜೆ ಮಾಡ್ತಾ ಇದ್ರು, ನಮ್ಮ ತಂದೆ ಇದ್ರು, ಅವ್ರು ಇಲ್ಲಿ ಅಪ್ಲಿಕೇಶನ್ ಹಾಕಿ ಇಲ್ಲಿಗೆ ನಾವು ಪೂಜೆಗೆ ಬಂದಿದ್ದು 32-33ರಲ್ಲಿ ಅಂತ ಕಾಣುತ್ತೆ ಬಹುತೇಕ. ಹಾಗಾಗಿ ನಾವೆಲ್ಲ ಇಲ್ಲೇ ಬಿಟ್ಟಿದ್ದೀವಿ. ನಾನು ತಂದೆ ಹೋದ್ಮೇಲೆ ತಂದೆ 74ರಲ್ಲಿ ಹೋದ್ರು, ನಾನು ಮಾಡ್ತಾ ಇದ್ದೆ. ಟಿಪ್ಪು ಸುಲ್ತಾನ ಅಂತ ಹೇಳಿದ್ದಕ್ಕೆ ಅವರೇ ಹೇಳಿದ್ದಂಗೆ, ಸುಲ್ತಾನನ್ ವಿಗ್ರಹ ಅಲ್ಲ, ಅವ್ರು ಯಾವುದೇ ದೇವಸ್ಥಾನ ಮಾಡಿದ್ರೆ ಟಿಪ್ಪು ಸುಲ್ತಾನನ್ ಒಂದು ಖಡ್ಗ ಮತ್ತೆ ನಿಲುವಂಗಿ ಒಂದು ಇದು ಗುಲಾಬಿ ಒಂದು ಟೋಪಿ ಇದೆ ನೋಡಿ, ಅದೊಂದು ಮುಸ್ಲಿಂ ಟೋಪಿ, ಒಂದು ಕುರು ಅಂತ ಹೌದು ಅಂತ ಅವ್ರು ಹೇಳಿದ್ದಂಗೆ. ಎಲ್ಲೆಲ್ಲಿ ಹಿಂದೂ ದೇವಸ್ಥಾನ ಕಟ್ಟಿದ್ದಾರೆ ಕಟ್ಟದಲ್ಲಿ, ಮತ್ತೆ ಇದಕ್ಕೆ ಬೇಕಾದಷ್ಟು ಸಂಪತ್ತೆಲ್ಲ ಬಿಟ್ಟು ಹೋಗಿದ್ದಾರೆ. ಸ್ವಂತ ಆಯ್ತು ಗೇಣಿ ಮಸೀದಿಯಲ್ಲಿ, ಈಗ ತಲ್ಬಿ 300 ನೆಗರೊಳ್ಳಿ ಎಲ್ಲ ಒಟ್ಟು 300 ಎಕರೆ ಭೂಮಿ ಇದೆ, ಎಲ್ಲ ಗೇಣಿ ಮಸೀದಿಯಲ್ಲಿ ಹೋಯ್ತದೆ ದೇವಸ್ಥಾನ. ಇದು ಮತ್ತೆ ನೋಡಿ ಕಂಪ್ಲೀಟ್ ಕಲ್ಲಿಂದೇ ಇದು, ಕಲ್ಲಿಂದ ಇಡೀ ತೀರ್ಥಹಳ್ಳಿ ತಾಲೂಕಿನಲ್ಲಿ ನಿಮ್ಗೆ ರಾಮ ಅಂದ್ರೆ ಇದು ಒಂದೇ ಒಂದೇ ದೇವಸ್ಥಾನ. ಈಗ ನಿಮ್ಗೆ ಇದು ನಾವಿಲ್ಲಿ ಕಿಮ್ಮನೆ ರತ್ನಾಕರ್ ಅವ್ರ ನೇತೃತ್ವದಲ್ಲಿ ಮಾಡಿರುವಂತ ಕೆಲಸ ಮನ್ಸಿಗೆ ಏನ್ ಅನ್ಸ್ತಿದೆ? ಭಾರಿ ತೃಪ್ತಿ ಆಗಿದೆ, ಹಾಗೆ ಮಾಡ್ಬೇಕು, ಭಾರಿ ತೃಪ್ತಿ ಆಗಿದೆ ಖಂಡಿತ. ಇವರೇ ಯಾರು ಬಂದಿರ್ಲಿಲ್ಲ, ಆಕ್ಚುಲ್ ಅದು ಯಾರಾದ್ರೂ ಬಂದು ಮಾಡ್ಬೇಕಿತ್ತು, ಮಾಡುವುದಿಲ್ಲ. ದೇವರು ಯಾರ ಹತ್ರ ನೆರಳಿಸ್ಬೇಕು ಅವ್ರ ಹತ್ರ ಕಾರ್ಯ ಮಾಡಿಸ್ಕೊಳ್ಳೋದು ಮಾತ್ರ ಬರುತ್ತೆ ಬಿಡಿ, ಯಾಕಂತ ಪುಣ್ಯ ಸಿಗಬೇಕು ರತ್ನಾಕರ್ ಅವರಿಗೆ. ಅದೇ ಮತ್ತೆ ಏನಂದ್ರೆ ರಾಮರಾಜ್ಯ ಅಂದ್ರೆ ರಾಮ ಅಂತ ಹೇಳಿದ್ರೆ ದಶರಥನಿಗೆ ಮದುವೆ ಆಗಿ 75 ವರ್ಷದವರೆಗೆ ಮಗ್ರ ಆಗಿ ಇರಲಿಲ್ಲ, ಅದ್ರ ಮೇಲೆ ಅವನು ಪುತ್ರ ಕಾಮಕ್ಕೆ ಯಾಗ ಮಾಡಿ ರಾಮ ಆದ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಆದ್ಮೇಲೆ ರಾಮನಿಗೆ 16 ವರ್ಷಕ್ಕೆ ಪಟ್ಟಾಭಿಷೇಕ ಮಾಡ್ಬೇಕಂತೇಳಿ ಮಾಡಿದಾಗ ಅವನಿಗೆ ತುಂಬಾ ಕೈಕಿ ಇದು ಬಂತು ಇದು ಬಂತು ಅಲ್ಲಿ ಹೋದಾಯ್ತು ಅಂತ ಅರ್ಥ ಇದೆ. ಆದ್ರೆ ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿದ್ರೆ ಇವನು ಒಬ್ಬ ಮಾತ್ರ. ಕೃಷ್ಣ ಏನಂದ್ರೆ ಕೃಷ್ಣ ಭಗವದ್ಗೀತೆ ಮಾಡಿದ್ದಾನೆ, ಅದು ಕೇಳಿ ನಡಿಬೇಕು. ಆದ್ರೆ ಕೃಷ್ಣ 16,000 ಗೋಪಿಕಾಸ್ತ್ರಿ ಅದೆಲ್ಲ ಮಾಡ. ಆದ್ರೆ ರಾಮಚಂದ್ರ ನೋಡಿ, ಏಕಪತಿ ವ್ರತ ಕಾಡಿಗೆ ಹೋದ್ಲು, ಕಾಡಿಗೆ ಹೋದ ಕೂಡ ರಾಮನ ಹಿಂದೆ ಸೀತೆ ಸಮೇತ ಬಂದಿದ್ದಾಳೆ. ಹಾಗೆ ರಾಮನಷ್ಟು ಒಂದು ಮರ್ಯಾದೆ ಲಕ್ಷ್ಮಣ ಯಾರು ಇಲ್ಲ. ಹಾಗಾಗಿ ರಾಮ ಏನ್ ಮಾಡಿದ್ದಾನೆ ಅದನ್ನ ನಾವು ಮಾಡ್ಬೇಕು, ಕೃಷ್ಣ ಏನ್ ಹೇಳಿದ್ದಾನೆ ಅದನ್ನ ನಾವು ನಡಿಬೇಕು. ಕೃಷ್ಣನೊಂದು 16,000 ಗೋಪಿಕಾಸ್ತ್ರಿ ಎಲ್ಲ ಇದ್ದಾರೆ, ರಾಮ ಏನ್ ಮಾಡಿದ್ದಾರೆ ನೋಡಿ, ಹಾಗೆ ನಡಿಬೇಕು. ಕೃಷ್ಣ ಏನ್ ಹೇಳಿದ್ರೆ ನೋಡಿ, ಯಾಕಂದ್ರೆ 16 ವರ್ಷದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಮಾಡ್ಬೇಕಂತೇಳಿ ದಶರಥನಿಗೆ ರಾಮನ ಮೇಲೆ ತುಂಬಾ ಇಷ್ಟ. ಹಾಗಾಗಿ 12 ವರ್ಷಕ್ಕೆ ಅವನಿಗೆ ವಶಿಷ್ಠನ ಹಾಕಿ ಇಡೀ ದೇಶ ತಿರುಗಿ ಬಾ ಅಂದ್ರೆ ನಮ್ಮಲ್ಲಿಗೆ ಸ್ವಾಮಿ ಮಾಡೋದಾದ್ರೆ ರಾಜ ಮಾಡೋದಾದ್ರೆ ಅಂತ ಕಷ್ಟ ಸುಖ ಎಲ್ಲ ನೋಡಿ ಪ್ರಪಂಚ ನೋಡಿ ಬರ್ಬೇಕಂತ ಇದೆ. ಹಾಗೆ ಅದನ್ನು ನೋಡಿ ಕಳಿಸಿದಾಗ ರಾಮ ಅರಮನೆ ಬಿಟ್ಟು ಹೋದ ಕೂಡಲೇ ಒಂದು ತಿಂಗಳಿಂದ 2 ತಿಂಗಳು ಮಗು ಹೋಯ್ತು, 5 ವರ್ಷದ ಮಗು, ಅವ್ರಿಗೆ ಭಾರಿ ಬೇಗೋದವ ಇದು ಶಾಶ್ವತ ಇರು ಅಂತೇಳಿ ಕಡೆ ಬಾಲ್ಯ ಆಗಿ ಯೌವನ ಯೌವನ ಯಾವಂದ್ರೆ 10-15-20 ವರ್ಷದ ಅವರು ಸಾಯ್ತಾ ಇದ್ದಾರೆ. ಕಡೆ ಇದು ಬಾಲ್ಯ ಯೌವನ ಕೌಮಾರ್ಯ ಅಂದ್ರೆ 18 ವರ್ಷದ ಮೇಲೆ 60 ವರ್ಷದವರೆಗೆ ಅವರು ಸಾಯ್ತಾರೆ. ಕಡೆ ವೃದ್ಧಾಪ್ಯವರು, ಓ ನಾನು ಮತ್ತೆ ರಾಜ ಆಗಲ್ಲ ಅಂತೇಳಿ ಅವನು 4 ವರ್ಷ ತಿರುಗಿ 16 ವರ್ಷಕ್ಕೆ ಬರ್ಬೇಕಾದ್ರೆ ಅಯೋಧ್ಯ ನಗರಿ ಅಂದ್ರೆ ಅಷ್ಟೊಂದು ಸುಂದರ ಮಾಡಿಟ್ಟು. ರಾಮ ಹೇಳ್ತಾನೆ, ಅಪ್ಪ ನಾನು ರಾಜ ಆಗೋದಿಲ್ಲ, ನಾನು ವೈರಾಗ್ಯ ಬಂದಿದ್ದಂಗೆ ಇದೆಲ್ಲ ನೋಡಿ ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳ್ದ ಅವನು. ಅವಾಗ ದಶರಥನಿಗೆ ಮತ್ತೆ ಬೇಸರ ಆಯ್ತು ಯಾಕಂತ ಹೇಳಿದ್ರೆ ರಾಮನ ಮೇಲೆ ಇರೋದು ಒಂದು ಪ್ರೀತಿ ಇದೆ ನೋಡಿ ದಶರಥನಿಗೆ, ಮತ್ತೆ ಯಾರ ಮೇಲೆ ಇದಿಲ್ಲ ಅಂದ್ರೆ ರಾ ಮಾ ರಾ ಅಂದ್ರೆ
ರಕ್ಷಿತು, ಮಾ ಅಂದ್ರೆ ನನಗೆ ನನ್ನನ್ನು ರಕ್ಷಿಸು ಅಂತೇಳಿ. ಯಾಕಂತ ಹೇಳಿದ್ರೆ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಕುಲ್ಯಂ ರಾಮನಾಮವರೇನ ಅಂದ್ರೆ ಹೇಗಂದ್ರೆ ಒಂದು ಆಲದ ಮರದ ಮೇಲೆ ಸಾವಿರ ಕಾಗೆ ಕೂತಿದ್ದೆ ಅಂತ ಮಾಡಿ, ಅದಕ್ಕೆ ಒಂದು ಕಲ್ಲು ಹೊಡೆದ್ರೆ ಸಾಕು ಸಾವಿರ ಕಾಗೆನು ಹೋಗತ್ತೆ. ಹಾಗೇನೆ ಒಂದು ರಾಮ ಅಂತ ಹೇಳಿದ್ರೆ ಸಾವಿರ ಪಾಪ ನಮ್ದು ಹೋಗತ್ತಂತೆ. ಹಾಗಾಗಿ ರಾಮನಷ್ಟು ದೊಡ್ಡ ದೇವರು ಯಾವುದೂ ಇಲ್ಲ ಹಾಗಿದೆ. ಆದ್ರೆ ಎಂತ ಧನ್ಯವಾದ ಕೆಲಸ ಮಾಡೋಣ. ಅಲ್ಲ ನಮ್ಮ ಮದ್ವೆ ಟೈಮಲ್ಲಿ ನಾವು ಇದು ಹಾಲು ಕೇಳಿದಾಗ ಹಾಲು ರೆಸ್ಟ್ ಆಗಿತ್ತು. ಓಡಾಡ್ತೀವಿ ನಾವು.
ಹಿಡಿಯಲ್ಲ.